ಬಿಹಾರದ ಗಡಿ ಭಾಗಗಳಲ್ಲಿ ಕಾಡಾನೆಗಳ ಹಾವಳಿ ಇದೀಗ ಹೆಚ್ಚಾಗಿದೆ. ಆತಂಕ ಕೂಡ ಮನೆ ಮಾಡಿದೆ ಗ್ರಾಮಸ್ಥರಲ್ಲಿ. ಕಾಡಾನೆಗಳ ಹಾವಳಿ ಇಂಡು ಜೊತೆಯಾಗಿದೆ. ನೋಡಿ, ತಮಿಳುನಾಡಿನ ಹೊಸೂರು ಅರಣ್ಯದಿಂದ ಗಜಪಡೆ ಎಂಟ್ರಿ ಕೊಟ್ಟಿದೆ. ರಸ್ತೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಕಂಡುಬಂತು. ಕಾಮಸಮುದ್ರ ಅರಣ್ಯದತ್ತ ಬರ್ತಾ ಇದ್ದಾವೆ ಕಾಡಾನೆಗಳ ಹಿಂಡು. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಕಾಮಸಮುದ್ರ ಅರಣ್ಯ ಪ್ರದೇಶ ಬಳಿ ಗಡಿ ಗ್ರಾಮಗಳಲ್ಲಿ ಹೆಚ್ಚಿದೆ ಆತಂಕ. ತಮಿಳುನಾಡಿನ ಹೊಸೂರು ಅರಣ್ಯದಿಂದ ಕಾಮಸಮುದ್ರ ಅರಣ್ಯದತ್ತ ಬರ್ತಾ ಇದ್ದಾವೆ ಕಾಡಾನೆಗಳ ಹಿಂಡು. ಕಾಡಾನೆ ಆತಂಕದ ಬಗ್ಗೆ ಕಾಮಸಮುದ್ರ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಮೈಕ್ನಲ್ಲಿ ಅಲರ್ಟ್ ಕೂಡ ಮಾಡಲಾಗಿದೆ. ಈ ರೀತಿಯಾಗಿ ಗಜಪಡೆ ಕಾಡಾನೆಗಳ ಹಿಂಡು ಬರ್ತಾ ಇದೆ, ಹುಷಾರಾಗಿರಿ. ರಾತ್ರಿ ವೇಳೆಯಲ್ಲಿ ರೈತರು ಹಾಗೂ ಗಡಿ ಗ್ರಾಮಗಳ ಜನರು ಮನೆಯಿಂದ ಹೊರಬರಬೇಡಿ, ಎಚ್ಚರಿಕೆಯಿಂದ ಇರಿ, ಒಬ್ಬೊಬ್ಬರೇ ಓಡಾಡಬೇಡಿ ಅನ್ನೋ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ಈಗಾಗಲೇ ರವಾನಿಸಿದ್ದಾರೆ. ಐವತ್ತು ಆಣೆ ಇರೋದ್ರಿಂದ ಎಲ್ಲರೂ ಅಲರ್ಟ್ ಆಗಿರ್ಬೇಕು. ಎಲ್ಲಾ ರೈತರು ಒಬ್ಬೊಬ್ಬರಾಗಿ ಯಾರು ಅರಣ್ಯ ಪ್ರದೇಶದ ಗಡಿ ಭಾಗದಲ್ಲಿರುವಂತಹ ಜಮೀನಿಗೆ ಹೋಗ್ಬಾರ್ದು. ಹೋದ್ರೆ ಇಬ್ರು ಮೂರು ತುಂಬ ಹುಷಾರಾಗಿರ್ಬೇಕು. ಬ್ಯಾಟ್ರಿ ಏನಾದ್ರು ಇಟ್ಕೊಂಡಿರ್ಬೇಕು, ನೋಡ್ಬೇಕು. ಕತ್ತಲಲ್ಲಿ ಆನೆಗಳು ಕಪ್ಪಾಗಿರೋದು ಗೊತ್ತಾಗಲ್ಲ ನಿಮಗೆ, ಅರ್ಥ ಆಗ್ತಾಯ್ಯಾ? ದಯವಿಟ್ಟು ಎಲ್ಲರೂ ಗಮನ ಇಟ್ಕೊಳ್ರಿ. ಕೇಳಲು ಸಮೇತ ಎಲ್ಲರೂ ಅಲರ್ಟ್ ಆಗಿರಿ. ಒಬ್ಬೊಬ್ಬರೇ ಟೂ ವೀಲರ್ ಅಲ್ಲಿ ಹೋಗ್ಬೇಡ್ರಿ. ಎಲ್ಲ ಗುಂಪಾಗಿ ಹೋದ್ರೆ ಗುಂಪಾಗಿ ಹೋಗಬೇಕು, ಬರಬೇಕು. ಎಲ್ಲ ಅಲರ್ಟ್ ಆಗಿರ್ಬೇಕು. ಅರ್ಥ ಆಗ್ತಾಯಿದ್ಯಾ? ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.